ನಮಸ್ಕಾರ ಎವಿಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ನನ್ನ ವಿಡಿಯೋದಲ್ಲಿ ತುರುಬಿಗೆ ಹಾಕುವಂತಹ ಹೂವಿನ ದಂಡೆನ ಹೇಗೆ ಮಾಡಬಹುದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನೆಲ್ ನ ವಿಡಿಯೋನ ನೋಡ್ತಿರೋದು ಅಂತ ಆದ್ರೆ ನನ್ನ ಚಾನೆಲ್ ಎ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಅದರ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ಮತ್ತೆ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದ್ರೆ ನಾನು ಹಾಕೋ ವಿಡಿಯೋದ ಪ್ರತಿ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ಇದರಿಂದ ಬಹಳ ಬೇಗನೆ ನಿಮ್ಗೆ ವಿಡಿಯೋನ ನೋಡೋದಿಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವಾಗ ತುರುಬಿಗೆ ಹಾಕುವಂಥ ದಂಡೆನ ಹೇಗೆ ಮಾಡೋದು ಮತ್ತೆ ಅದಕ್ಕೆ ಏನೇನು ಐಟಮ್ಸ್ ಬೇಕು ಅಂತ ನೋಡಿ ನಾನೊಂದು ಈ ಕಲರ್ ಬ್ಲೌಸ್ ಪೀಸ್ ತಗೊಂಡಿದ್ದೀನಿ ಕೇಸರಿ ಕಲರ್ದು ಮತ್ತೆ ಒಂದು ಸ್ವಲ್ಪ ದಾರ ದಪ್ಪ ಕಾಟನ್ ದಾರ ಬರುತ್ತಲ್ಲ ಅದು ಒಂದು ಸ್ಕೇಲು ಮತ್ತೆ ಬಿಳಿದು ಕಾಟನ್ ದಾರ ಮತ್ತೆ ಸೂಜಿ ಮತ್ತೆ ನೋಡಿ ಈ ರೀತಿ ರಟ್ಟಿನಲ್ಲಿ ಅಂದ್ರೆ ಇನ್ವಿಟೇಷನ್ ಕಾರ್ಡ್ ಅಲ್ಲಿ ನಾನು ಮತ್ತೆ ನಿಮ್ಮ ಸ್ವಲ್ಪ ಯಾವ್ದಾದ್ರು ದಪ್ಪ ಶೀಟ್ ಇದ್ರೆ ಈ ರೀತಿ ಕಟ್ ಮಾಡ್ಕೊಂಡಿರಿ ಈ ಶೇಪ್ ಅಲ್ಲಿ ಇದು ನೋಡಿ ಎರಡೂವರೆ ಇಂಚು ಅಗಲ ಇದೆ ಮತ್ತೆ ಉದ್ದ ಮೂರುವರೆ ಇಂಚು ಉದ್ದ ಇದೆ ಇವಾಗ ಬನ್ನಿ ಸ್ಟಾರ್ಟ್ ಮಾಡೋಣ ನೋಡಿ ಫ್ರೆಂಡ್ಸ್ ಬ್ಲೌಸ್ ಪೀಸ್ನ ಹೀಗೆ ನೋಡಿ ಬಟ್ಟೆಯನ್ನು ಕ್ಲೀನಾಗಿ ಹೀಗೆ ಓಪನ್ ಮಾಡ್ಕೊಂಬಿಟ್ಟು ಒಮ್ಮೆ ಐರನ್ ಸಹ ಮಾಡ್ಕೋಬೋದು ನೀಟಾಗಿ ಹೀಗೆ ಕ್ರಾಸ್ ಎಲ್ಲ ತೆಕ್ಕೊಂಡು ಈ ನೋಡಿ ಈ ಹೀಗೆ ನಾವು ಮೂರುವರೆ ಇಂಚ್ ಉದ್ದ ಉದ್ದ ಮತ್ತೆ ದಲ್ಲಿ ಮಾರ್ಕ್ ಮಾಡ್ಕೋಬೇಕು ಹೀಗೆ ಇದೇ ರೀತಿಯಲ್ಲಿ ಬಟ್ಟೆಗೆ ಅಷ್ಟು ಮಾರ್ಕ್ ಮಾಡಿಕೊಂಡು ಉದುದ್ದ ಪೀಸನ್ನು ನಾನು ಕಟ್ ಮಾಡ್ಕೊತಾ ಇದ್ದೀನಿ ಈ ರೀತಿಯಲ್ಲಿ ಅಷ್ಟು ಪೀಸನ್ನು ಸಹ ಕಟ್ ಮಾಡ್ಕೋಬೇಕಾಗತ್ತೆ ನಂತರ ಹೀಗೆ ಪೀಸನ್ನು ಫೋಲ್ಡ್ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ನೋಡಿ ಈ ಕಟ್ ಮಾಡಿರೋ ಅಂದರೆ ಕಾರ್ಡ್ಬೋರ್ಡ್ ಶೀಟ್ ಇರುತ್ತಲ್ಲ ಅದನ್ನು ಹೀಗೆ ಇಟ್ಕೊಂಡು ನೀಟಾಗಿ ಮಾರ್ಕ್ ಮಾಡ್ಕೋಬೇಕು ಹೀಗೆ ಮಾರ್ಕ್ ಮಾಡಿಕೊಂಡು ನೋಡಿ ನಾನು ಇದನ್ನು ಕಟ್ ಮಾಡ್ಕೊತಾ ಇದ್ದೀನಿ ಹೇಗೆ ಮಾರ್ಕ್ ಮಾಡೋ ಮಾಡ್ಕೊಂಡಿರ್ತೀವಲ್ಲ ಅದೇ ರೀತಿಯಲ್ಲಿ ಕಟ್ ಮಾಡ್ಕೋಬೇಕು ಅಂದರೆ ಕಟ್ ಮಾಡುವಾಗ ಜಾಸ್ತಿ ಅಂತ ಅನಿಸಿದರೆ ಮಧ್ಯ ಒಂದಿಷ್ಟು ಪೀಸನ್ನ ಕಡಿಮೆ ಮಾಡಿಕೊಂಡು ಈ ರೀತಿಯಲ್ಲಿ ಕಟ್ ಮಾಡ್ಕೋಬೇಕು ಅಂದರೆ ಕತ್ರಿ ಆದಷ್ಟು ಚೆನ್ನಾಗಿ ಶಾರ್ಪ್ ಇರಬೇಕು ಆಗ ನಮಗೆ ಪರ್ಫೆಕ್ಟಾಗಿ ಕಟ್ಟಿಂಗ್ ಮಾಡ್ಕೊಳ್ಳೋದಕ್ಕೆ ಆಗತ್ತೆ ಇದೇ ರೀತಿಯಲ್ಲಿ ನಾನು ಕಟ್ ಮಾಡ್ಕೊಂಡಿರೋ ಪೀಸ್ಗಳನ್ನೆಲ್ಲವನ್ನೂ ಸಹ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೋತಾ ಇದ್ದೀನಿ ಅಂದರೆ ನಮಗೆ ಕರೆಕ್ಟಾಗಿ ಶೇಪ್ ಬರಬೇಕು ಎರಡು ನಾಲ್ಕು ಕಾರ್ನರ್ಗೂ ಸಹ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ಇದಿಷ್ಟು ಪೀಸ್ಗಳು ರೆಡಿಯಾಗಿದೆ ನಂತರ ಒಂದೊಂದೇ ಪೀಸ್ನ ಹೀಗೆ ಬೇರೆ ಬೇರೆ ಮಾಡ್ಕೋಬೇಕು ಅಂದರೆ ಸಪ್ರೇಟ್ ಪೀಸ್ ಆಗಬೇಕು ನಮಗೆ ಅಂದರೆ ಪ್ರತಿಯೊಂದರಲ್ಲೂ ನಾವು ಜಾಯಿನ್ ಆಗಿರತ್ತಲ್ಲ ಪೀಸೆಲ್ಲ ಅದೆಲ್ಲ ಸಪ್ರೇಟ್ ಮಾಡಿಕೊಂಡು ಈ ರೀತಿ ಮೇಣದ ಬತ್ತಿ ದೀಪದಲ್ಲಿ ಸುಟ್ಕೊಂಡಿದೀನಿ ನಾನು ಕಟ್ ಮಾಡಿರ್ತೀವಲ್ಲ ಅಲ್ಲಿಗೆ ಕರೆಕ್ಟಾಗಿ ನಮಗೆ ಶೇಪ್ ಕೊಡ್ತಾ ನಾವು ಸುಟ್ಕೋಬೇಕಾಗತ್ತೆ ಅಷ್ಟು ಪೀಸಸ್ಗಳು ಈಗ ರೆಡಿಯಾಗಿದೆ ನೋಡಿ ಈಗ ಒಂದು ದಾರವನ್ನು ತಗೊಂಡು ಸೂಜಿಗೆ ಹಾಕಿ ರೆಡಿ ಇಟ್ಕೊಂಡಿದ್ದೀನಿ ನಂತರ ಅಂದರೆ ಸ್ವಲ್ಪ ಸು ಎಲ್ಲ ಶಾರ್ಪ್ ಅಂಥದ್ದೇ ತಗೋಬೇಕಾಗತ್ತೆ ಈಗ ಈ ರೀತಿಯಲ್ಲಿ ಫೋಲ್ಡ್ ಮಾಡ್ತಾ ಮಾಡ್ತಾ ನಾವು ಸೂಜಿಗೆ ಪೋಣಿಸ್ಕೊಂಡು ಹೋಗಬೇಕು ನಂತರ ನಿಧಾನಕ್ಕೆ ಹೀಗೆ ಹೇಳ್ಕೊಬೇಕು ಮತ್ತು ಒಂದೊಂದಾಗಿ ಹೀಗೆ ಫೋಲ್ಡ್ ಮಾಡ್ತಾ ಸೂಜಿಗೆ ಹಾಕ್ಕೊಂಡು ಹೋಗಬೇಕು ಅಂದರೆ ಕರೆಕ್ಟಾಗಿ ಫೋಲ್ಡ್ ಮಾಡಿಕೊಂಡ್ರೆ ನಮಗೆ ನೀಟಾಗಿ ಬರುತ್ತೆ ನೋಡಿ ನಿಧಾನಕ್ಕೆ ಹೀಗೆ ಫೋಲ್ಡ್ ಮಾಡ್ಕೋಬೇಕು ಮತ್ತು ಮೆಟರ್ನ್ ಮಾಡಿಬಿಟ್ಟು ಹೀಗೆ ಸೂ ಸೂಜಿಗೆ ಹಾಕ್ಕೊಂಡು ಹೋಗಬೇಕಾಗುತ್ತೆ ನೋಡಿ ಹೀಗೆ ಒಂದು ಸಾರಿ ಹಾಕಿದ ಮೇಲೆ ನೀಟಾಗಿ ನಾವು ಟರ್ನ್ ಮಾಡಿಕೊಂಡು ಸಹ ನಾವು ಒಮ್ಮೆ ಕರೆಕ್ಟಾಗಿ ಫಿಕ್ಸ್ ಮಾಡ್ಕೋಬೇಕಾಗತ್ತೆ ಆಗ ನಮಗೆ ದಿಂಡು ಬಂದಿರೋದು ಕರೆಕ್ಟಾಗಿ ಒಂದೇ ಸೈಜಲ್ಲಿ ನೋಡಿ ಇದೇ ರೀತಿಯಲ್ಲಿ ಅಷ್ಟು ಪೀಸಸ್ನು ಪೋಣಿಸ್ಕೊಂಡಿದ್ದೀನಿ ನಂತರ ಸೈಡಿಗೆ ಸ್ವಲ್ಪ ದಪ್ಪ ಬ್ಲ್ಯಾಕ್ ಕಲರ್ ಥ್ರೆಡ್ ಇರುತ್ತಲ್ಲ ಅದನ್ನು ಎರಡು ಸೈಡಿನ ದಾರದಲ್ಲಿ ಹೀಗೆ ನಾಟನ್ನು ಹಾಕಬೇಕು ತುಂಬ ಟೈಟಾಗಿ ನಾಟನ್ನು ಹಾಕ್ಕೋಬೇಕಾಗತ್ತೆ ಒಮ್ಮೆ ಹೀಗೆ ನೋಡಿ ಎಕ್ಸ್ಟ್ರಾ ಥ್ರೆಡ್ಡನ್ನು ಕಟ್ ಮಾಡ್ಕೊಬಿಡಬೇಕು ಎರಡೂ ಸೈಡಿಗೂ ಸಹ ನಾನು ಇದೇ ರೀತಿಯಲ್ಲಿ ನಾಟನ್ನು ಹಾಕ್ತಾ ಇದ್ದೀನಿ ಇವಾಗ ನೋಡಿ ತುರುಬಿಗೆ ಹಾಕುವಂಥ ಸುಂದರವಾದ ಕನಕಾಂಬರ ದಿಂಡು ರೆಡಿಯಾಗಿದೆ ತುಂಬ ಸುಂದರವಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ನೋಡೋದಕ್ಕೂ ಸಹ ಯಾರು ತಕ್ಷಣ ನೋಡಿದರೆ ಯಾರು ಆರ್ಟಿಫಿಷಿಯಲ್ ಆಗಿ ಮಾಡಿರೋದು ಅಂತ ಅನಿಸೋಲ್ಲ ರಿಯಲ್ ಫ್ಲವರ್ ಥರನೇ ಕಾಣಿಸುತ್ತೆ ಇವತ್ತಿನ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿರ್ತೀರ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್